ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ದೀರಲ್ಲ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇವಾಗ ನೋಡಿರ್ಬೋದು ಮುಂಚೆ ಎಲ್ಲ ದೊಡ್ಡವ್ರು ಮಾತ್ರ ಮಂಡಿ ನೋವು ಆಗ್ತಾಯಿದೆ ಕೆಲಸ ಆಗ್ತಾ ಇಲ್ಲ ಕೂರಕ್ಕಾಗಲ್ಲ ನಿಲ್ಲಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾಯಿದ್ರು ಇವಾಗ ದೊಡ್ಡವರಲ್ದಲೆ ತುಂಬ ಚಿಕ್ಕ ವಯಸ್ಸಲ್ಲೂ ಕೂಡ ನಮಗೆ ಮಂಡಿ ನೋವು ಕಾಣಿಸ್ಕೊಳ್ಳುತ್ತೆ ಅದು ನಮ್ಮ ಲೈಫ್ ಸ್ಟೈಲಿಂದ ಆಗಿರ್ಬೋದು ಅಥವಾ ಸಮ್ ಇಶ್ಯೂಸ್ ಇಶ್ಯೂಸಿಂದ ಆಗಿರ್ಬೋದು ಸೊ ಅದಕ್ಕೆ ಹಲವಾರು ಕಾರಣಗಳು ಕೂಡ ಇರುತ್ತೆ ಅಲ್ವಾ ಸೊ ಆ ಒಂದು ಮಂಡಿ ನೋವಿಗೆ ನಾವು ಕೂಡ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೊಂಡು ಸಾ ಹಾಕಾಗ ಹೋಗಿರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಮನೆಯಲ್ಲೇ ನಮಗೆ ಯಾವ್ದಾದ್ರು ರೆಮಿಡೀಸ್ ಗೊತ್ತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಡಾಕ್ಟರ್ಸ್ ಕಡೆಯಿಂದ ಕೂಡ ನಾವು ದೂರ ಉಳಿಬೋದು ಅದ್ರಲ್ಲಿ ಬರೀ ಇವಾಗ ತುಂಬ ಕೋವಿಡ್ ಇರೋದ್ರಿಂದ ತುಂಬ ಜನ ಪೈನ್ ಇದ್ದರೂ ಕೂಡ ಹಾಸ್ಪಿಟಲ್ಗೆ ಹೋಗೋದಿಕ್ಕೂ ಕೂಡ ಭಯ ಪಡ್ತಾ ಇರ್ತಾರಲ್ವಾ ಸೊ ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಮಂಡಿ ನೋವನ್ನು ನಾವು ಮನೇಲೇ ಇರುವಂತಹ ಇನ್ಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿ ಯಾವ ಥರ ದೂರ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾರು ಹೊಸೊಬ್ಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮೋಟ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಓಕೆನಾ ಫ್ರೆಂಡ್ಸ್ ನಮಗೆ ಮಂಡಿ ನೋವು ಬರೋದಕ್ಕೆ ಕಾರಣ ಏನಾಗಿರುತ್ತಪ್ಪ ಅಂದರೆ ನಮ್ಮ ಮೂಳೆಗಳು ಸವಿದಿರುತ್ತೆ ಫ್ರೆಂಡ್ಸ್ ಅಲ್ವಾ ನಮ್ಮ ಮೂಳೆಗಳ ಸವೆತದಿಂದ ನಮಗೆ ಮಂಡಿ ನೋವು ಅನ್ನೋದು ಆಲ್ಮೋಸ್ಟ್ ಆ ಸ್ಟಾರ್ಟ್ ಆಗೋದೇ ಈ ಒಂದು ರೀಸನಿಂದ ಅದು ಏನಕ್ಕಾಗುತ್ತಪ್ಪ ಅಂದರೆ ನಮಗೆ ಕ್ಯಾಲ್ಶಿಯಮ್ ಡಿಫಿಷಿಯನ್ಸ್ ಇರುತ್ತೆ ಅದಕ್ಕೋಸ್ಕರ ಆ ಒಂದು ತೊಂದರೆ ಕಂಡು ಬರ್ತಾ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ನಾವು ಈ ಒಂದು ಕಾಳುಗಳನ್ನ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಕೂಡ ನಮ್ಮಲ್ಲಿ ಮಂಡಿ ನೋವಿಂದ ನಾವು ದೂರ ಉಳಿಬೋದು ಫ್ರೆಂಡ್ಸ್ ನೀವು ಇದನ್ನು ಏನು ಮಾಡಬೇಕಪ್ಪ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯನ ತೊಗೊಂಡು ರಾತ್ರಿ ಇಡೀ ನೀರು ಲ್ಲಿ ನೆನೆಸಿಟ್ಟಿರಬೇಕು ಫ್ರೆಂಡ್ಸ್ ಬೆಳಗ್ಗೆ ಎದ್ದ ತಕ್ಷಣ ಆ ಒಂದು ನೀರನ್ನು ನೀವು ನಿಮ್ಮ ಖಾಲಿ ಹೊಟ್ಟೆಯಲ್ಲಿ ಓಕೆನಾ ನೀವು ಏನು ಫುಡ್ ತೊಗೊಂಡಿರಬಾರ್ದು ನಿಮ್ಮ ಖಾಲಿ ಹೊಟ್ಟೆಯಲ್ಲಿ ಒಂದು ಸೇವನೆ ಮಾಡೋದ್ರಿಂದ ಕೂಡ ನಿಮ್ಮ ಒಂದು ಮಂಡಿ ನೋವನ್ನು ನೀವು ದೂರ ಇಳಿಬಹುದು ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೇನೆ ಈ ಒಂದು ಕಾಳು ಏನಿರುತ್ತಲ್ವ ಇದು ನಿಮಗೆ ಜಸ್ಟ್ ಮಂಡಿ ನೋವಿಗೆ ಮಾತ್ರ ಅಲ್ಲ ನಿಮ್ಮ ಬಾಡಿನಲ್ಲಿ ಏನೇ ವಿಟಮಿನ್ ಡಿಫಿಷಿಯನ್ಸಿ ಇದ್ದರೂ ಕೂಡ ಅದರಿಂದ ದೂರ ಮಾಡುತ್ತೆ ಫ್ರೆಂಡ್ಸ್ ಹಾಗೇ ನೀವೇನಾದ್ರು ವೆಯ್ಟ್ ಲಾಸ್ ಮಾಡಬೇಕು ಅಥವಾ ಪಿರಿಯಡ್ಸ್ ಪ್ರಾಬ್ಲಮ್ ಇದೆ ಅಂದರೆ ಅದರಿಂದ ಕೂಡ ಈ ಒಂದು ಕಾಳು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಮ್ಮ ನೆಕ್ಸ್ಟ್ ರೆಮಿಡಿಗೆ ಬರೋದಾದರೆ ಫ್ರೆಂಡ್ಸ್ ಕಾಳು ಓಕೆನಾ ಫ್ರೆಂಡ್ಸ್ ನಾನಿಲ್ಲಿ ಜೀರಿಗೆ ಒಂದು ಪಿಕ್ಚರನ್ನು ಹಾಕಿದ್ದೀನಿ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಬೈ ಮಿಸ್ ಆಗಿ ಆಗಿರೋದು ಡ್ಯೂರಿಂಗ್ ಎಡಿಷನ್ ಟೈಮ್ ಓಕೆನಾ ಸೊ ಫ್ರೆಂಡ್ಸ್ ಈ ಒಂದು ಏನು ನಾನು ಹೇಳಿದಲ್ಲ ಕಾಳು ಇದನ್ನು ನೀವು ನಿಮಗೆ ಎಷ್ಟು ಬೇಕು ಅಂದರೆ ಈಗ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ನೀರಲ್ಲಿ ನೆನೆಸಿ ಅದನ್ನು ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೋಬೇಕು ಫ್ರೆಂಡ್ಸ್ ಓಕೆನಾ ಆ ಒಂದು ಪೇಸ್ಟನ್ನು ನಿಮಗೆ ಎಲ್ಲಿ ನೋವಿರುತ್ತಲ್ಲ ಮಂಡಿ ನೋವು ಅಥವಾ ಕಾಲು ನೋವು ಆ ಒಂದು ಜಾಗಕ್ಕೆ ಹಚ್ಚಿ ಆಫ್ ಆನ್ ಅವರ್ ಆದಮೇಲೆ ನೀವು ಬಿಸಿನೀರಲ್ಲಿ ಅದನ್ನು ತೊಳೆಯೋದ್ರಿಂದ ಅಂದರೆ ಬಿಸಿನೀರಲ್ಲಿ ನೀವು ಸ್ನಾನನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಮಂಡಿ ನೋವಿನ ಸಮಸ್ಯೆ ದಿನ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್ ಓಕೆನಾ ಈ ಒಂದು ಟಿಪ್ನ ಜೊತೆಲಿ ನೀವು ಬೇಕಾದ್ರೆ ಫ್ರೆಂಡ್ಸ್ ರಾತ್ರಿ ನೀವು ಎರಡು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಜೈನ್ ತುಪ್ಪದ ಜೊತೆಯಲ್ಲಿ ತಿನ್ನೋದ್ರಿಂದ ಕೂಡ ನಿಮಗೆ ಮಂಡಿ ನೋವು ದೂರ ಆಗುತ್ತೆ ಇನ್ನು ನಮ್ಮ ತರ್ಡ್ ಟಿಪ್ಗೆ ಬರೋದಾದರೆ ಶುಂಠಿ ಫ್ರೆಂಡ್ಸ್ ಈ ಒಂದು ಶುಂಠಿನೂ ಕೂಡ ನೀವು ಪ್ರತಿನಿತ್ಯ ನಿಮ್ಮ ಆಹಾರದಲ್ಲಿ ಅಂದರೆ ನೀವೇನು ತಯಾರು ಮಾಡ್ತೀರಲ್ಲ ಫುಡ್ ಅದರ ಜೊತೆಯಲ್ಲಿ ಅತಿ ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ಕೂಡ ನಿಮಗೆ ಈ ಒಂದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗಿರ್ಬೋದು ಮೂಳೆಗಳ ಸವೆತ ಇದರಿಂದನೂ ಕೂಡ ನಿಮಗೆ ದೂರ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಹಾಗೆಯೇ ನಿಮ್ಮ ಬೋನ್ಸ್ ಸ್ಟ್ರಾಂಗ್ ಆಗಿರೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ನೀವು ಶುಂಠಿ ಟೀ ಕೂಡ ಮಾಡ್ಕೊಂಡು ಕುಡಿಬೋದು ಅಥವಾ ಶುಂಠಿ ಕಷಾಯ ಏನಾದರೂ ಆಯಿತು ಈ ಶುಂಠಿಯಿಂದ ಮಾಡಿಕೊಂಡು ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮು ತಗೊಳ್ಳೋದು ನಿಮ್ಗೆ ಈ ಒಂದು ಮಂಡಿ ನೋವಿಂದ ನೀವು ದೂರ ಉಳಿಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಈ ಎಲ್ಲ ಟಿಪ್ಸ್ಗಳ ಜೊತೆಯಲ್ಲಿ ನೀವು ಬಿಸಿನೀರಿನ ಶಾಖ ಕೂಡ ತೊಗೋಬೋದು ಫ್ರೆಂಡ್ಸ್ ಅದು ಕೂಡ ಅಷ್ಟೇ ನಿಮ್ಮ ತುಂಬ ಪೇಯ್ನ್ ಇದ್ದರೆ ನಿಮ್ಗೆ ಏನಾದ್ರು ರಿಲೀಫ್ ಕೊಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾನು ತಿಳಿಸಿಕೊಟ್ಟಿರೋಂತಹ ಈ ಎಲ್ಲ ಮನೆ ಮದ್ದುಗಳು ನಿಮ್ಮ ಒಂದು ಮಂಡಿ ನೋವಿಗೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೀವು ಟ್ಯಾಬ್ಲೆಟ್ಸ್ಗಳಾದರೆ ತಿಂಗಳಂಗಟ್ಟಲೆ ತೊಗೊಂಡಿರ್ತೀರ ಏನು ಎಫೆಕ್ಟ್ ಇರೋದಿಲ್ಲ ಅಲ್ವಾ ಸೊ ಈ ಒಂದು ಮನೆಮದ್ದುಗಳನ್ನ ನೀವು ತೊಗೊಳ್ಳುವಾಗ ಇವಾಗ ತೊಗೊಂಡಿದ್ದೀರಾದರೆ ಇವತ್ತೇ ನಮಗೆ ರಿಸಲ್ಟ್ ಬರಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಫ್ರೆಂಡ್ಸ್ ಅಂದರೆ ನಿಮಗೆ ರಿಸಲ್ಟ್ ಬಂದರೂ ಕೂಡ ಅದು ಕಡಿಮೆ ಪ್ರಮಾಣದಲ್ಲಿ ತೋರಿಸ್ತಾ ಇರುತ್ತೆ ಯಾಕಂದರೆ ಈ ಒಂದು ಮನೆ ಮದ್ದುಗಳು ಸ್ವಲ್ಪ ಟೈಮನ್ನು ತಗೊಳ್ಳುತ್ತೆ ಅಲ್ವಾ ಸೊ ಅದಕ್ಕೆ ನೀವು ದಿ ಪ್ರತಿನಿತ್ಯ ಈ ಥರ ಮಾಡ್ತಾ ಹೋದ್ರಷ್ಟೇ ನಿಮಗೆ ದಿನ ಬಿಟ್ಟು ದಿನ ಅದರ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ ಫ್ರೆಂಡ್ಸ್ ಸೊ ನೋಡಿರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ